ಒಂದು ಇಡೀ ದೇಶ ಅರವತ್ತು ಕಿಲೋಮೀಟ್ರಿಗೆ ಸುಮಾರು ಒಂದು ಅರವತ್ತು ಕಿಲೋಮೀಟ್ರಿಗೆ ಒಂದು ಸಾರಿ ಸಸ್ಯವರ್ಗ ಭೂಮಿಯ ಗುಣ ವಾತಾವರಣ ಎಲ್ಲ ಚೇಂಜ್ ಆಗ್ತಿರೋದು ಹೌದು ಅದಕ್ಕೆ ಸಂಬಂಧಪಟ್ಟ ಸಸ್ಯಗಳು ಪ್ರಕೃತಿ ಬೆಳೀತಾ ಇರೋದು ಹೌದು ಅದಕ್ಕೆ ಸಂಬಂಧಪಟ್ಟ ಸಸ್ಯಗಳನ್ನು ಬೆಳೆದ್ರೆ ಅವು ಪ್ರಕೃತಿ ಹೆಚ್ಚು ಮನುಷ್ಯನ ಆಶ್ರಯ ಇಲ್ಲದಲೇ ಬೆಳೀತಾ ಬೆಳೆಯುತ್ತೆ ಅನ್ನೋದು ಅದು ಹೌದು ಆದರೆ ಕೆಲವು ಬೆಳೆಗಳು ಇವತ್ತು ನಾವು ರಾಗಿ ಬೆಳೆದ್ರೆ ಲಾಸ್ ಆಗುತ್ತೆ ಆಹಾರ ಧಾನ್ಯಗಳನ್ನ ಬೆಳೆದ್ರೆ ಲಾಸ್ ಆಗುತ್ತೆ ಆಹಾರ ಧಾನ್ಯ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಆದ್ರೂ ಆಹಾರ ಧಾನ್ಯಗಳಿಗೆ ಬೆಲೆ ಇಲ್ಲ ಅಡಿಕೆ ಒಳ್ಳೆ ಬೆಲೆ ಇದೆ ಅಂತ ನಾವು ಇವತ್ತು ಅಡಿಕೆ ಮಾಡ್ತಾ ಇದ್ದೀವಿ ಅಡಿಕೆ ನಮ್ದಲ್ಲ ಕರಾವಳಿದು ಅಡಿಕೆ ಆದ್ರೆ ಬೆಳಿತಾ ಇದ್ದೀವಿ ಯಾಕೆ ಅಂತ ಅಂದ್ರೆ ಇದ್ರ ಲಾಭ ಇದೆ ಅಂತ ಯಾವುದ್ರ ಲಾಭ ಇದೆಯೋ ಅದಕ್ಕೆ ಹೋಗ್ತಾನೆ ಸರ್ಕಾರಗಳು ಅಥವಾ ತುಂಬಾ ಬುದ್ಧಿವಂತರು ಅಂತ ಅನ್ನಿಸ್ಕೊಂಡು ಜ್ಞಾನಿಗಳು ಅಧಿಕಾರ ಏನ್ ಹಿಡ್ದಿರ್ತಾರೆ ಅವರು ಸಮಾನವಾಗಿ ಎಲ್ಲ ಬೆಳೆಗಳಿಗೂ ಲಾಭದಾಯಕವಾಗಿ ಬೆಲೆ ಸಿಗಂಗಾದ್ರೆ ಆಯಾ ಪ್ರದೇಶದಲ್ಲಿ ಬೆಳೆಯೋಂಥ ಬೆಳೆಗಳನ್ನು ರೈತ ಬೆಳಿತಾನೆ ಅಲ್ಲಿ ಬೆಳೆದು ಲಾಸಾಗುತ್ತೆ ಅಂತ ಆದರೆ ಎಷ್ಟು ವರ್ಷ ಅವನು ಆ ಲಾಸನ್ನು ತಡ್ಕೋಕೆ ಸಾಧ್ಯ ಹಂಗಾಗಿ ಯಾವ ಬೆಳೆ ಲಾಭ ಇದೆಯೋ ಅದಕ್ಕೆ ಹೋಗ್ತಾನೆ ರೈತನ ತಪ್ಪು ಅನ್ನೋದಕ್ಕಿಂತ ನಮ್ಮ ಅಧಿಕಾರಿಗಳು ರಾಜಕಾರಣಿಗಳು ತಪ್ಪು ತುಂಬ ಇದೆ ಇದರಲ್ಲಿ ನೋಡಿ ವೆನಿಲಾ ಇದೆ ವೆನಿಲಾ ತೊಂಬತ್ತೈದು ತೊಂಬತ್ತಾರನೇ ಇಸುವಿನಲ್ಲಿ ಹಸಿರು ಚಿನ್ನ ಅಂತ ಹೇಳಿ ಪತ್ರಿಕೆಗಳೆಲ್ಲ ಪ್ರಚಾರ ಮಾಡೋದು ರಾಜ್ಯಾದ್ಯಂತ ಬೆಳೆದ್ರು ಮಲೆನಾಡು ಸೇರಿದಂತೆ ಬಯಲು ಪ್ರದೇಶಗಳು ಕೂಡ ರೈತರು ಬೆಳೆದ್ರು ದುರಾಸೆಯ ಪರಿಣಾಮವಾಗಿ ಒಂದು ಎರಡನೇದು ಮಾರುಕಟ್ಟೆ ಈ ದೇಶದಲ್ಲಿ ಮಾರುಕಟ್ಟೆ ಇಲ್ಲದ ಕಾರಣಕ್ಕೆ ಅದನ್ನು ಕೇಳೋರಿಲ್ದಂಗಾದ್ರು ಯಾವುದೇ ಒಬ್ಬ ರೈತ ಒಂದು ಬೆಳೆಯನ್ನು ಬೆಳಿತಾನೆ ಬೆಲೆ ಬಿದ್ದೋದ ತಕ್ಷಣ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬೇರೆ ಬೆಳೆಗೆ ಹೋಗ್ತಾನೆ ಆ ಬೆಳೆ ಬರೋವಷ್ಟರಲ್ಲಿ ಅದ್ರ ರೇಟ್ ಬಿದ್ದೋಗುತ್ತೆ ಇಡೀ ಜೀವನ ಪರ್ಯಂತ ರೈತ ನೋವಿನಲ್ಲೇ ಕಳಿತಾನೆ ಹಾಗಾಗಿ ಬೇರೆ ಬೇರೆ ಬೆಳೆಗಳನ್ನು ಆ ರೈತ ನಿರಂತರ ಆಶ್ರಯಿಸ್ಕೊಂಡಿದ್ರೆ ಒಂದಲ್ಲ ಒಂದು ಬೆಳೆನಲ್ಲಿ ಹಣ ಬರುತ್ತೆ ಒಂದಲ್ಲ ಒಂದು ಬೆಳೆನಲ್ಲಿ ಬೆಲೆ ಸಿಗುತ್ತೆ ರೈತ ಅವ್ನ ಕೋಟ್ಯಾಧೀಶರು ಆಗದಲ್ಲ ಎದುರು ನೆಮ್ಮದಿ ಬದುಕ್ತಾನೆ ಯಾವುದೇ ಒಂದು ಬೆಳೆಯನ್ನು ಆಶ್ರಯಿಸಿ ಭೂಮಿಯ ಫಲವತ್ತತೆಯೂ ಹಾಳಾಗುತ್ತೆ ರೈತನ ಜೋಬು ಕೂಡ ಹಾಳಾಗುತ್ತೆ ನೆಮ್ಮದಿ ಹಾಳಾಗುತ್ತೆ ಇದಕ್ಕೊಂದು ಉದಾಹರಣೆ ಅಂತಂದರೆ ನಾನು ಹರಪ್ನಳ್ಳಿಗೆ ಹೋಗಿದ್ದೆ ಅಲ್ಲೊಬ್ಬ ರೈತನ ತೋಟ ನೋಡೋಕೆ ಅಂತ ನಮ್ಮ ಸ್ನೇಹಿತರ ಕರ್ಕೊಂಡು ಹೋದರು ಆಯಪ್ಪ ಒಂದು ಹನ್ನೆರಡು ಹದಿಮೂರು ವರ್ಷದ ಗೋಡಂಬಿ ಗಿಡಗಳನ್ನು ಕಡಿದು ಇದನ್ನ ನೆಟ್ಟಿದ್ದ ಎಂಥದ್ದಿದ್ದು ಡ್ರ್ಯಾಗನ್ ಫ್ರೂಟನ್ನು ನೆಟ್ಟಿದ್ದ ನನಗೆ ತುಂಬ ಮನಸ್ಸಿಗೆ ನೋವಾಯಿತು ಯಾಕೆ ಅಂತ ಅಂದರೆ ಅವನು ಖಾಲಿ ಜಮೀನಾಗಿ ಮಾಡಿದರೆ ಹೋಗಲಿ ಲಾಭ ಬಂತವ ಲಾಸ್ ಆತೋ ಏನೋ ಹಾಳಾಗೋಗ್ಲಿ ಹನ್ನೆರಡು ಹದಿಮೂರು ವರ್ಷ ಬೆಳೆಸಿದ್ದಂಥ ಗೋಡಂಬಿ ಗಿಡಗಳನ್ನು ಕಡಿದು ಅವನು ಡ್ರ್ಯಾಗನ್ ಫ್ರೂಟ್ ನೆಟ್ಟಿದ್ದ ನನಗೆ ಸ್ವಲ್ಪ ಸಿಟ್ಟು ಬಂತು ಅವನಿಗೆ ಹೇಳಿದೆ ಏನು ಹೇಳಿದೆ ಅಂತಂದರೆ ಹೇಳೋದು ಕಷ್ಟ ಆದರೂ ಹೇಳೇ ಹೇಳ್ತೀನಿ ಸಂತೆ ಸೂಳೆ ನೆಚ್ಕೊಂಡು ಮನೆ ಎಂಡ್ರು ಬಿಟ್ರಂತೆ ಹಂಗೈತೆ ನಿನ್ನ ಸ್ಥಿತಿ ಅಂತ ಅಂದೆ ಅಯ್ಯಪ್ಪ ಮಾತಾಡ್ದಂಗೆ ಪೆಚ್ಚಾದ ಬೇಜಾರು ಬೇಡಪ್ಪ ಇದು ಇವತ್ತು ಇರುತ್ತೋ ಇರಲ್ವೋ ನೂರಾರು ವರ್ಷ ಬೆಳೆ ಕೊಡೋ ಅಂತ ಒಂದು ಸಸಿಗಳನ್ನು ಹತ್ತಾರು ವರ್ಷ ಬೆಳೆಸಿ ನೀನು ಅದನ್ನು ತೆಗೆದು ಇವತ್ತು ಇದ್ರ ಮೇಲೆ ನೀನು ಬಂಡವಾಳ ಹಾಕಿ ಬಂಡವಾಳ ಹಾಕಿದ್ಯಾ ಅಂತಂದ್ರೆ ನಿನ್ನ ಅಜ್ಞಾನದ ಪರಮಾವಧಿ ಅಂತ ನಾನು ಅವತ್ತು ಹೇಳಿ ಬಂದಿದ್ದೆ ಅವತ್ತು ಒಳ್ಳೆ ರೇಟ್ ಐತೆ ನೂರೈವತ್ತು ರೂಪಾಯಿ ಐತೆ ಅಂತ ಅವತ್ತು ಗೋಡಂಬಿ ತೆಗೆದು ಅವನು ಡ್ರ್ಯಾಗನ್ ಫ್ರೂಟ್ ಹಾಕಿದ ಇವತ್ತು ಅದನ್ನು ಕೇಳೋರಿಲ್ಲ ಆ ಗೋಡಂಬಿ ಬೆಳೆಸೋಕ್ಕೆ ಅವನ ಜೀವಮಾನದಲ್ಲಿ ಮತ್ತೆ ಆಗಲ್ಲ ಹಂಗಾಗಿ ನೂರಾರು ವರ್ಷ ಗಿಡ ಗಿಡ ತೆಗೆದು ಇನ್ನೇನೋ ಮಾಡೋಕ್ಕೋಗಿ ರೇಟ್ ಐತೆ ಅಂತ ಆದ್ರೂ ಬೆಳೆ ಬರೋ ವರ್ಷದಾಗ ಅದರ ರೇಟು ಬಿದ್ದೋಗುತ್ತೆ ಯಾಕೆ ಅಂತ ಅಂದರೆ ಹೊಸ ಹೊಸ ಬೆಳೆಗಳನ್ನು ಹೊಸ ಹೊಸ ಜನ ಹೊಸ ಹೊಸದಾಗಿ ಹೆಚ್ಚು ಅದರಲ್ಲಿ ಪೋಷಕಾಂಶಗಳಿದೆ ಅಂತಲೋ ರೋಗ ಮುಕ್ತ ಅಂತಲೋ ರೋಗನಾಶಕ ಅಂತಲೋ ಪ್ರಚಾರ ಮಾಡಿ ಮಾಡ್ತಾರೆ ಅದು ಹೆಚ್ಚು ಜನ ಬೆಳೆದ ತಕ್ಷಣ ಅದನ್ನ ಕೇಳೋರಿಲ್ದಂಗೆ ಆಗುತ್ತೆ ಭಾಳಷ್ಟು ಬೆಳೆಗಳು ವೆನಿಲಾದ ಕತೆ ಕೂಡ ಹಂಗೆ ಒಂದು ಹಂತದಲ್ಲಿ ಒಂದು ಕೆ ಜಿಗೆ ಮೂವತ್ತು ಸಾವಿರ ರೂಪಾಯಿ ಇತ್ತು ಹಸಿರು ಚಿನ್ನ ಇತ್ತು ಪೊಲೀಸ್ ಇಕ್ಕಿ ಕಾಯಿಸ್ತಾ ಇದ್ರು ಇವತ್ತೇನಾಗೈತೆ ಇವತ್ತು ಒಂದು ಸಾವಿರ ರೂಪಾಯಿಗೆ ಮಾರಕ ಕಷ್ಟ ಆಗ್ತಾ ಐತೆ ಯಾವತ್ತೋ ಸಿಗುತ್ತೆ ಈಗ ಹನ್ನೆರಡು ಹದಿಮೂರು ಸಾವಿರ ಐತೆ ಅಂದ್ರೆ ನಾವು ಒಂದ್ಸರಿ ಹೆಚ್ಚು ಬೆಳೆದು ಎಲ್ಲರೂ ಬೆಳೆದು ಲಾಸ್ ಮಾಡಿ ಒಂದು ಬೆಳೆಯನ್ನು ನಾವು ಮಾಡಿದ್ದನ್ನ ನಿರಂತರ ನಾವು ಉಳಿಸ್ಕೊಂಡು ಹೋದ್ರೆ ಈ ವರ್ಷ ಸಿಗದಲ್ಲ ಇದ್ರೆ ಮುಂದಿನ ವರ್ಷಕ್ಕೆ ಸಿಗುತ್ತೆ ವಾರ್ಷಿಕ ಗಿಡಗಳಿಗೂ ಬಹು ವಾರ್ಷಿಕ ಗಿಡಗಳಿಗೂ ತುಂಬಾ ವ್ಯತ್ಯಾಸ ಇದೆ ಬಹು ವಾರ್ಷಿಕ ಗಿಡಗಳನ್ನ ನಾವು ಮತ್ ಮತ್ ಕೆಟ್ ಕಟ್ಟಿ ನಾವು ಬೆಳೆಸೋ ತುಂಬಾ ಕಷ್ಟ ಐತೆ ಹಂಗಾಗಿ ಒಂದ್ಸರಿ ಬೆಳೆದ ರೇಟ್ ಇದೆಯೋ ಇಲ್ವೋ ನಾವು ಹಾಳು ಮಾಡ್ಕೊಳ್ಳೋದ್ಕಿಂತ ನಮಗೆ ಬೆಳೆಯಾಕಾದ್ರೂ ಬೇರೆ ಜಮೀನಲ್ಲಿ ಬೆಳಿಬೇಕು ಒಂದನ್ನ ತೆಗೆದಾಕೋದು ಒಂದನ್ನ ಮಾಡೋದು ಇದು ಒಂಥರ ಹುಚ್ಚರ್ ಕೆಲಸ ಆಗುತ್ತೆ ಅಷ್ಟೇ ಕೋಕೋ ಏನಂದ್ರೆ ಇದ್ರ ತುಂಬಾ ಕೋಕೋ ಇತ್ತು ಕೋಕೋ ಬಾಳೆ ನಾನೇನು ಮಾಡಿದೆ ಅಂತ ನೀವು ಗಮನಿಸಿ ನೋಡಿ ಮಾವಿನ ಗಿಡ ಇಪ್ಪ ಇಪ್ಪತ್ತೈದು ಅಡಿಗೂ ಒಂದು ಮಾವಿನ ಗಿಡ ಅಥವಾ ಹಲಸಿನ ಗಿಡ ಹಾಕಿದ್ದೀನಿ ಇದರಿಂದ ನನಗೆ ಬೆಳೆ ಬರುತ್ತಾ ಅಂದ್ರೆ ಖಂಡಿತ ಬರಲ್ಲ ಈಗ ಯಾಕೆ ಅಂದ್ರೆ ಇದಕ್ಕೆ ಹೆಚ್ಚಿಗೆ ಸೂರ್ಯನ ಕಿರಣಗಳ ಅವಶ್ಯಕತೆ ಇದೆ ಒಳ್ಳೆ ತಳಿಗಳ ಸಸ್ಯಗಳಿದೆ ಕಾರಣಾಂತರದಿಂದ ನಮ್ಮ ಅಡಿಕೆ ಏನಾದರೂ ಡ್ಯಾಮೇಜ್ ಆದರೆ ನಮ್ಮ ಮಾವು ನಮ್ಮನ್ನು ರಕ್ಷಣೆ ಮಾಡುತ್ತೆ ಈಗ ಹತ್ತು ವರ್ಷದ ಗಿಡ ಬೆಳೆದೈತೆ ಇದು ಬೇಡ ಅಂತ ಅನ್ಸಿದ್ರೆ ನೀವು ಸೊಪ್ಪು ಕಡ್ದು ಆ ಸೊಪ್ಪನ್ನು ಮಲ್ಚಿಂಗಿ ಬಳಕೆ ಮಾಡ್ಕೋಬೋದು ಅಥವಾ ಕೆಟ್ಟ ಕಾಲ ಬಂದರೆ ಇದು ಒಂದು ಚಿನ್ನದ ಬೆಳೆಯಾಗಿ ಪರಿವರ್ತನೆ ಆಗುತ್ತೆ ಅದನ್ನ ನಾವು ಹೋದ್ಮೇಲೆ ತೋಟ ಓದ್ಮೇಲೆ ನಾವು ಮಾವು ಮಾಡ್ತೀವಿ ಅಂದ್ರೆ ಮಾಡೋಕ್ಕಾಗಲ್ಲ ಹಂಗಾಗಿ ನಾನು ಭವಿಷ್ಯದ ಬೆಳೆ ಅಂತ ಹೇಳಿ ಮಾಡಿದೀನಿ ಬಹಳ ಜನ ಹೇಳ್ತಾರೆ ಅದ್ರಾಗೇನು ಬೆಳೆ ಬರುತ್ತೆ ಅನ್ರಿ ಅಂತ ನಿಜ ಬೆಳೆ ಬರೋಲ್ಲ ಇದೊಂದು ಕಳೆ ಗಿಡ ಇದು ಮಾವಿನ ಗಿಡ ಅಲ್ಲ ಇದೊಂದು ಕಳೆ ಗಿಡ ಇದ್ರ ಸೊಪ್ಪನ್ನು ಮುಚ್ಚಿಗೆ ಮುಚ್ಚಿಗೆ ಆಗಿ ಬಳಕೆ ಮಾಡ್ತೀನಿ ಬರಗಾಲ್ ಬಂದರೆ ಅದೇ ಒಂದು ಬೆಳೆ ಕನ್ವರ್ಟ್ ಆಗುತ್ತೆ ಈ ಕೋಕೋ ಇದೆ ಕೋಕೋ ಕೂಡ ಒಳ್ಳೆ ಬೆಳೆನೇ ಅದೇನು ಕಳೆಯೋ ಅಂಥದ್ದಲ್ಲ ಬಟ್ ಅದಕ್ಕೂ ಕೂಡ ಮಾರುಕಟ್ಟೆ ನಮ್ಮ ನಮ್ಮ ಲೋಕಲಲ್ಲಿಲ್ಲ ಮಾರುಕಟ್ಟೆ ಈ ವೆನಿಲಾ ಬೆಳೆದಿದ್ದು ಅದೇ ಅಮೆರಿಕ ಅಮೆರಿಕಾದ ಮಾರುಕಟ್ಟೆ ಕೇಳ್ತಾರೆ ಹೆಚ್ಕೊಂಡು ನಾವು ವೆನಿಲಾ ಬೆಳೆದ್ವು ಸಿಗುತ್ತೆ ಯಾವಾಗಲೂ ಒಂದು ಸಾರಿ ರೇಟ್ ಸಿಗುತ್ತೆ ಒಂದು ಸಾರಿ ಬಿದ್ದೋಗುತ್ತೆ ಅದನ್ನೇನು ಇಚ್ಕೊಂಡಿದ್ರೆ ಕತೆ ಏನಾಗುತ್ತೆ ಹಂಗಾಗಿ ಬೇರೆ ಬೇರೆ ಬೆಳೆಗಳನ್ನು ಆಶ್ರಯಿಸಿದರೆ ನಾವು ಹೆಚ್ಚು ಏ ಆರ್ಥಿಕವಾಗಿ ಸಬಲರಾಗ್ತೀವಿ ನಾವೇನು ಮಾಡಿದ್ದೀವಿ ಅಂದರೆ ನಮಗೇನು ಹೆಚ್ಚು ಹಣ ಬರುತ್ತೆ ನಮ್ಗೇನು ಹೆಚ್ಚು ಲಾಭ ಆಗುತ್ತೆ ಅದು ಮಾತ್ರ ಬೇಕು ಅನ್ನೋದೈತಲ್ಲ ಅದು ನಾಗರಿಕತೆಯ ಲಕ್ಷಣ ಅಲ್ಲ ಭೂಮಿ ಮೇಲೆ ಎಲ್ಲ ಜೀವಿಗಳಿಗೂ ಬದುಕ ಅವಕಾಶ ಇದೆ ಎಲ್ಲ ಸಸ್ಯಗಳಿಗೂ ಇದೆ ಹಂಗಾಗಿ ಒಂದು ಭೂಮಿನಲ್ಲಿ ಯಾವತ್ತೂ ಒಂದು ಬೆಳೆ ಇರಬಾರ್ದು ಬೇರೆ ಬೇರೆ ಬೆಳೆಗಳನ್ನು ಆಶ್ರಯಿಸೋದ್ರಿಂದ ನೀರಾವರಿಲಿ ಕೂಡ ಕಡಿಮೆ ನೀರು ಸಾಕಾಗುತ್ತೆ ಹೆಚ್ಚು ನೀರಿನ ಅವಶ್ಯಕತೆ ಇರೋಲ್ಲ ನಾವು ಭೂಮಿ ಕ್ಲೀನಾಗಿ ಇಟ್ಕೊಂಡಷ್ಟು ಹೆಚ್ಚು ನೀರಿನ ಅವಶ್ಯಕತೆ ಇರುತ್ತೆ ಭೂಮಿ ಒಣಗುತ್ತೆ ಹಾಗಾಗಿ ನಾವು ಬೇರೆ ಬೇರೆ ಹೆಚ್ಚು ಸಸ್ಯಗಳನ್ನು ಸೇರಿಸಿಗಳೋದ್ರಿಂದ ಅದರ ಉಳಿಕೆಗಳು ಮಲ್ಚಿಂಗಿಯಾಗಿ ಬಳಕೆ ಆಗೋದ್ರಿಂದ ಅದರ ಬೇರುಗಳು ಜೀವಾಣುಗಳಿಗೆ ಆಹಾರ ಆಗೋದ್ರಿಂದ ಭೂಮಿಯ ಫಲವತ್ತತೆ ಈಗೇನು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ದೊಡ್ಡ ಮಟ್ಟದ ಇವತ್ತೇನು ಕಂಪ್ನಿಗಳಿಂದ ನಡೀತಾ ಇದೆ ಅದಕ್ಕೆ ಸರಿಯಾದ ಪರಿಹಾರ ಅಂತ ಅಂದರೆ ಬೇರೆ ಬೇರೆ ಬೆಳೆಗಳನ್ನು ಸಂಯೋಜಿಸೋದು ಹಣ ಎಲ್ಲರಿಗೂ ಬೇಕು ಹಣ ಬೇಡ ಅಂತ ಹೇಳೋ ಅಂಥದ್ದಲ್ಲ ಇವತ್ತಿನ ಸ್ಥಿತಿಗಂತೂ ಹಣ ಬೇಕೇ ಬೇಕು ಆದರೆ ಹೆಚ್ಚು ಖರ್ಚು ಮಾಡಿ ಕೃಷಿ ಮಾಡೋ ಅಂತ ಅವಶ್ಯಕತೆ ಇಲ್ಲ ಎಲ್ಲ ವಸ್ತುಗಳನ್ನು ಕೊಂಡು ನಾವು ಕೃಷಿ ಮಾಡೋದಕ್ಕಿಂತ ನಮ್ಮಲ್ಲಿರೋ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಪರಿಸರ ಉಳಿಸ್ಕೊಂಡು ಮಾಡೋ ಅಂಥ ಕೃಷಿ ಪರಿ ಜೀವನ ಪರ್ಯಂತ ಶ್ರೇಷ್ಠ ಮತ್ತು ಪ್ರಕೃತಿ ದೃಷ್ಟಿಯಿಂದ ಭೂಮಿ ಫಲವತ್ತತೆ ದೃಷ್ಟಿಯಿಂದ ಲಾಭದ ದೃಷ್ಟಿಯಿಂದ ಶಾಶ್ವತ ಪರಿಹಾರ ಒಂದೇ ಸಾರಿ ಹೆಚ್ಚು ಲಾಭ ನಿರೀಕ್ಷೆಗಿಂತ ನಿಧಾನಕ್ಕೆ ಲಾಭ ಯಾಕೆ ಅಂತ ಅಂದರೆ ನಾವು ರಾಸಾಯನಿಕಗಳನ್ನು ಹಾಕಿದಾಗ ಹೆಚ್ಚು ಕಂಪ್ನಿ ಈಗ ಎಲ್ಲ ವಸ್ತುಗಳನ್ನು ನಾವು ಕೊಂಡು ವ್ಯವಸಾಯ ಮಾಡಬೇಕಾದಾಗ ಹೆಚ್ಚು ಬಂಡವಾಳ ಬೇಕು ಎಲ್ಲವನ್ನು ಕೊಂಡು ವ್ಯವಸಾಯ ಮಾಡಿದ ನಂತರ ಪ್ರತಿ ವರ್ಷ ಆ ಬಳಕೆಗಳನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕಾಗುತ್ತೆ ಈ ವರ್ಷ ನಾವು ಒಂದು ಐವತ್ತು ಕೆ ಜಿ ಕೊಟ್ಟಂಥ ಕೆಮಿಕಲ್ ಮೆನ್ಯೂರ್ ಕೊಟ್ಟಂಥ ಜಾಗಕ್ಕೆ ಮುಂದಿನ ವರ್ಷಕ್ಕೆ ಐವತ್ತು ಕೆ ಜಿ ಕೊಟ್ಟರೆ ಅಷ್ಟು ಬೆಳೆ ಬರೋಲ್ಲ ಅದರಲ್ಲಿ ಒಂದು ಐವತ್ತು ಕೆ ಜಿ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ಒಂದು ಕಡೆಯಿಂದ ಅದರ ಬೆಲೆಗಳು ಜಾಸ್ತಿ ಆಗುತ್ತೆ ಎರಡನೇ ಎರಡನೇ ದೃಷ್ಟಿಯಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಗಿ ಅದು ಹೆಚ್ಚು ಬಳಸಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ ಹಾಗಾಗಿ ನಾವು ಪ್ರಕೃತಿದತ್ತವಾದ ವಸ್ತುಗಳನ್ನು ಬಳಸ್ಕೊಂಡು ಆ ಸಹಜ ಕೃಷಿ ಮಾಡಿದ್ರೆ ನಿರಂತರ ಪ್ರತಿ ವರ್ಷ ಖರ್ಚು ಕಡಿಮೆ ಆಗ್ತಾ ಹೋಗಿ ಭೂಮಿಯ ಫಲವತ್ತತೆ ನಿರಂತರ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಾರಂಭದಲ್ಲಿ ಕಡಿಮೆ ಆದಾಯ ಬರುತ್ತೆ ಕಡಿಮೆ ಉತ್ಪಾದನೆ ಆಗುತ್ತೆ ಹೌದು ನಂತರ ಹೆಚ್ಚು ಉತ್ಪಾದನೆ ಜಾಸ್ತಿ ಆಗುತ್ತೆ ನಿರಂತರ ಖರ್ಚು ಕಡಿಮೆ ಆಗುತ್ತೆ ಲಾಭದಾಯಕವಾದ ಕೃಷಿ ಆಗುತ್ತೆ ಮಾನಸಿಕವಾಗಿ ಕೃಷಿ ಕೊಟ್ಟಿದೆ ನೈತಿಕವಾಗಿ ಕೃಷಿ ಕೊಟ್ಟಿದೆ ಯಾವನೇ ಒಬ್ಬ ಗಟ್ಟಿಯಾಗಿ ಮಾತಾಡಬೇಕು ಅಂತ ಅಂದರೆ ಅವನ ಆರ್ಥಿಕವಾಗಿ ಕೂಡ ಸಬಲಾಗಬೇಕಾಗತ್ತೆ ನಾನು ಇನ್ನೊಬ್ಬನ ಕೈ ಕೆಳಗಿದ್ದು ಇನ್ನೊಬ್ಬನ ಸಾಲದ ಆಶ್ರಯದಲ್ಲಿದ್ರೆ ಗಟ್ಟಿಯಾಗಿ ಆಗಲ್ಲ ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಜೀವನ ಮಾಡಿದ್ರು ಮಾತ್ರ ಗಟ್ಟಿಯಾಗಿ ಮಾತಾಡಕ್ಕೆ ಸಾಧ್ಯ ಹಂಗಾಗಿ ನಾವು ಯಾರ ಹತ್ರನೂ ಕೈಯೊಡ್ಡ್ದಂಗೆ ಸಾಲ ಮಾಡ್ದಂಗೆ ಜೀವನ ಮಾಡ್ಬೇಕು ಮಾಡಬಹುದಾದ ಸಾಧ್ಯತೆ ಸಾವಯವ ಕೃಷಿಯಲ್ಲಿದೆ ಆ ಸಾವಯವ ಕೃಷಿ ಪದ ಪದ ಬಳಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದರೆ ಇತ್ತೀಚೆಗೆ ಕೃಷಿಯ ಕೃಷಿ ವಿಧಾನಗಳು ಒಂದು ಸುಮಾರು ಒಂದು ಹನ್ನೆರಡು ಹದಿಮೂರು ಕೃಷಿ ವಿಧಾನಗಳು ಇತ್ತೀಚೆಗೆ ಪ್ರಚಲಿತಕ್ಕೆ ಬರ್ತಾ ಇದೆ ಅದರಲ್ಲಿ ಅದ ಮೇಲೂ ಇದ್ಮೇಲೂ ಅನ್ನೋದಕ್ಕಿಂತ ಯಾವ ಹೆಸರಿನ ಕೃಷಿ ಆದರೂ ಓಕೆ ರಾಸಾಯನಿಕಗಳನ್ನು ಬಳಸದಲೆ ನಿರಂತರ ಭೂಮಿಯ ಫಲವತ್ತತೆ ಉಳಿಸ್ಕೊಂಡು ನಮ್ಮಲ್ಲಿರೋ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಕೃಷಿ ಮಾಡೋ ಅಂಥದ್ದು ಮುಖ್ಯವೇ ಹೊರ್ತು ಹೆಸರು ಮುಖ್ಯ ಅಲ್ಲ ಈಗ ನೈಸರ್ಗಿಕ ಕೃಷಿ ಮುಖ್ಯ ಭಾಳ ಲಾಭದಾಯಕ ಅನ್ನೋರು ಒಂದಷ್ಟು ಜನ ಅವರೇ ಇಲ್ಲ ಸಾವಯವ ಕೃಷಿ ಸರಿಯನ್ನರು ಅವರೇ ಅದ್ರ ಜೊತೆ ಈಗ ಸಹಜ ಕೃಷಿ ಸರಿಯನ್ನೋರು ಅವರೇ ಯಾವುದೇ ಹೆಸರಿನ ಕೃಷಿ ಆಗಲಿ ಒಳಸುರಿಗಳನ್ನು ನಾವೇ ಸೃಷ್ಟಿ ಮಾಡ್ಕೊಂಡು ಮಾಡೋ ಅಂಥ ಕೃಷಿ ಸರಿಯಾದ ಕೃಷಿ ನಾನು ಕಳೆದ ಮೂವತ್ತೊಂದು ವರ್ಷಗಳಿಂದ ವ್ಯವಸಾಯಕ್ಕಾಗಿ ಸಾಲ ಮಾಡಿಲ್ಲ ಯಾವುದೇ ವಿಷಯಕ್ಕೂ ಸಾಲ ಮಾಡಬೇಕಾದ ಎಲ್ಲೂ ಯಾರಿಗೂ ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಸಾಲ ಮಾಡಬೇಕಾದ ಅನಿವಾರ್ಯತೆಯೇ ಇಲ್ಲ ಮಾನಸಿಕ ನೆಮ್ಮದಿ ದೈಹಿಕ ನೆಮ್ಮದಿ ಸಮಾಜದಲ್ಲಿ ಹೆಸರು ಎಲ್ಲವನ್ನೂ ತಂದುಕೊಟ್ಟೈತಿ ಇದು ನನ್ನ ತಮ್ಮ ಹ್ಞೂ ಅವರು ರಾಸಾಯನಿಕ ಕಡಿಮೆ ಮಾಡ್ಯವರೆ ಪೂರ್ತಿ ಬಿಟ್ಟಿಲ್ಲ ಕಡಿಮೆ ಮಾಡ್ಯವರೆ ಬೇಸಾಯ ಮಾಡೋದು ಕಡಿಮೆ ಮಾಡ್ಯವ್ರೆ ಈಗೀಗ ಸ್ವಲ್ಪ ಕಾಳಜಿ ಇರೋಂಗೆ ಕಾಣಿಸುತ್ತೆ ಯಾರ ಕೈಲ ಹೇಳ್ತಿದ್ದಂತೆ ನನ್ನ ತಮ್ಮ ಮಗ ಏ ನಮ್ಮ ದೊಡ್ಡಪ್ಪ ಏನೂ ಮಾಡಲ್ಲ ಅವ್ರದ್ದು ಹಂಗೆ ಐತೆ ನಾವು ಅಷ್ಟೆಲ್ಲ ಗೊಬ್ಬರ ಹಾಕಿದ್ರು ನಮ್ಮದು ಅಷ್ಟೇ ಐತೆ ಅಂತ ಈಗ ಸ್ವಲ್ಪ ಕಾಳಜಿ ಐತಿ ಭೂಮಿಯಿಂದ ಸಸ್ಯ ಎಷ್ಟು ಸತ್ವ ತಗಣತ್ತೆ ಅನ್ನೋದ್ರಲ್ಲಿ ತುಂಬ ಗೊಂದಲ ಐತಿ ನನ್ನ ಪ್ರಕಾರ ಹತ್ತು ಪರ್ಸೆಂಟಿಗಿಂತ ಕಡಿಮೆ ಅಂತ ಪಾಳ್ಯಕರ್ ಪ್ರಕಾರ ಬರೀ ಮೂರು ಪರ್ಸೆಂಟು ಅಂತ ಇಪ್ಪತ್ತು ಪರ್ಸೆಂಟ್ ಇದ್ರೂ ಇರಲಿ ಈಗ ಇಪ್ಪತ್ತು ಪರ್ಸೆಂಟ್ ಇದ್ರೆ ನಾವು ಯಾವುದೇ ಬೆಳೆನಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬಳಸ್ಕೊಂಡು ತುಂಬ ಅಪರೂಪ ಉಳಿದು ಎಂಬತ್ತು ಪರ್ಸೆಂಟ್ ಏನೈತೆ ಆ ಭೂಮಿ ಹಿಂದಿರುಗಿಸ್ತಿದೀವ ಸರಿಯಾಗಿರನ್ನೋದು ಪ್ರಶ್ನೆ ಹಿಂದಿರ್ಗಿಸಿದ್ರೆ ಅದು ಇಪ್ಪತ್ತು ಪರ್ಸೆಂಟ್ ಭೂಮಿಯಿಂದ ಸತ್ವ ತಗೊಂಡ್ರೂ ಕೂಡ ಹೊರಗಿನ ಗೊಬ್ಬರಗಳ ಅವಶ್ಯಕತೆ ಇಲ್ಲ ಆದರೆ ಇವತ್ತೇ ಅವಶ್ಯಕತೆ ಇಲ್ವಾ ಅಂದರೆ ಅಲ್ಲ ಆ ಭೂಮಿಯ ಫಲವತ್ತತೆಯನ್ನು ಆ ಹಂತಕ್ಕೆ ತಂದು ಬಿಟ್ಟರೆ ಅಂದರೆ ಇವತ್ತೇನು ಆರ್ಗ್ಯಾನಿಕ್ ಕಾರ್ಬನ್ ಬಗ್ಗೆ ಮಾತಾಡ್ತಾವ್ರೆ ಅದು ಎರಡು ಪರ್ಸೆಂಟಿಗೆ ಬಂದರೆ ಭೂಮಿಗೆ ಯಾವುದೇ ಸಸ್ಯ ಗೊಬ್ಬರದ ಅವಶ್ಯಕತೆ ಇಲ್ಲ ಅದು ಇವತ್ತೇ ಆಗುತ್ತಾ ಅಂದ್ರೆ ಇಲ್ಲ ಇವತ್ ನಿಲ್ಲಿಸ್ಬಿಡಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ ನಿರಂತರವಾಗಿ ಸಾವಯವ ಅಥವಾ ಪ್ರಕೃತಿ ದತ್ತವಾದ ವಸ್ತುಗಳನ್ನ ಬಳಸಿ ಕೃಷಿ ಮಾಡ್ತಾ ಬಂದ್ರೆ ನಿರಂತರವಾಗಿ ಅದ್ರ ಫಲವತ್ತತೆ ಜಾಸ್ತಿ ಆದ್ಮೇಲೆ ಗೊಬ್ಬರಗಳ ಅವಶ್ಯಕತೆನೆ ಇಲ್ಲ ಏನಂದ್ರೆ ಪ್ರಕೃತಿನಲ್ಲಿ ನಾವು ಗಿಡಗಳನ್ನ ಅಬ್ಸರ್ವ್ ಮಾಡ್ತಾ ಇಲ್ಲ ಮಳೆ ಬಿದ್ದಿದ್ದಿನ ನೀವು ಯಾವುದೇ ಗೊಬ್ಬರ ಎಷ್ಟೇ ನೀರು ಕೊಟ್ಟರು ಕೂಡ ಯಾವುದೇ ನಗಲ್ಲ ಮಳೆ ಬಿದ್ದ ತಕ್ಷಣ ನಗುತ್ತಲ್ಲ ಯಾಕೆ ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕು ಒಂದು ಎರಡನೇದು ನೀವು ರೋಗ ಕೀಟದ ಬಗ್ಗೆ ಏನ್ ಮಾತಾಡ್ತಿದ್ದೀರಲ್ಲ ರೋಗ ನಿರೋಧಕ ಶಕ್ತಿಯನ್ನು ಸಸ್ಯವೇ ಹೆಚ್ಚಿಸ್ಕಾಣತ್ತೆ ಅದನ್ನ ಬದುಕಕ್ಕೆ ಬಿಡ್ತಿಲ್ಲ ಒಂದು ಉದಾಹರಣೆ ಅಂತ ನಮ್ಮ ನಾವು ಮಕ್ಕಳನ್ನ ಇವತ್ತು ಬಿಸಿಲಿಗೆ ಬಿಡ್ದಂಗೆ ಮಳೆಗೆ ಬಿಡ್ದಂಗೆ ಮಣ್ಣಿಗೆ ಬಿಡದಂಗೆ ಏನು ಸಾಕ್ತಾ ಇದ್ದೀವಿ ಆ ಸಸ್ಯಗಳ ಕತೆನೂ ಅದೇ ಆಗ್ತಾ ಐತೆ ಎಲ್ಲವನ್ನು ನಾವು ಬುಡಕ್ಕೆ ಕೊಡ್ತೀವಿ ಅಂದಾಗ ಅದು ಹುಡ್ಕಾಟ ಯಾಕೆ ಪ್ರಾರಂಭ ಮಾಡುತ್ತೆ ಅದು ಹುಡ್ಕಾಡ್ಕೇ ಬದುಕೋದನ್ನು ನಾವು ರೂಢಿಸಿಲ್ಲ ಅದನ್ನು ತಪ್ಸಿದ್ದೀವಿ ಎಲ್ಲ ನಿನಗೆ ಕೊಡ್ತಿದ್ದೀವಿ ನಿನ್ನ ಕಾಯಿ ಮಾತ್ರ ಬಿಡುವಂತ ಇರೋದ್ರಿಂದ ಆ ಸ್ಥಿತಿಗೆ ಬಂದೈತೆ ಬೇರಿನ ವಲಯ ಪ್ರಕೃತಿ ದತ್ತವಾಗಿ ಆ ಮಟ್ಟಕ್ಕೆ ಸೃಷ್ಟಿ ಆಗಕ್ಕೆ ನಾವು ಬಿಟ್ಟಿಲ್ಲ ಅದಕ್ಕೆ ಹುಡುಕಾಟ ಇಲ್ಲ ಎಲ್ಲವನ್ನೂ ಅಲ್ಲೇ ಕೊಡ್ತೀವಿ ಅಂದರೆ ಅದು ಕುಕ್ಕಂಡು ಊಟ ಮಾಡ್ತಾ ಐತೆ ಉಕ್ ಕುಕಂಡೇ ಊಟ ಮಾಡ್ದಾನೆ ಆರೋಗ್ಯವಾಗಿರ್ತಾನೆ ಆ ಸಸ್ಯಕ್ಕೂ ಪ್ರಶ್ನೆ ಹಾಕಿ ಅಂದ್ರೆ ಅದರಲ್ಲಿ ಉತ್ತರ ಇದೆ ಹುಡ್ಕಾಡಬೇಕು ಹುಡ್ಕಾಡ್ಕೊಂಡು ಬದುಕಬೇಕು ಅರಿವಿರಬೇಕು ಮನುಷ್ಯನಿಗೆ ಅರಿವಿದ್ರೆ ಹುಡ್ಕಾಡ್ತಾನೆ ಹಸಿವಿದ್ರೆ ಅರಿವು ಬರುತ್ತೆ ಹಸಿವೇ ಇಲ್ದಲೆ ಅರಿವಿಲ್ಲ ಅರಿವಿಲ್ದಲೆ ಹುಡ್ಕಾಟ ಇಲ್ಲ ಆ ರೀತಿನಲ್ಲಿ ಮೈಗಾಲರೋ ಥರನೋ ಅಥವಾ ಸೋಮಾರಿಗಳೋ ಏನೋ ಆಗಿದ್ದೀವಿ ಸಸ್ಯಗಳನ್ನು ಸೋಮಾರಿಗಳನ್ನು ಮಾಡಿದ್ವಿ ಬಾಳೆ ಯಾವುದೇ ಗೊಬ್ಬರ ಕೊಟ್ಟಿಲ್ಲ ಕಂದನ್ನು ನೆಲಕ್ಕೆ ಇಕ್ಕಿರೋದು ಬಿಟ್ಟರೆ ಏನೂ ಗೊಬ್ಬರ ಅಂತ ಕೊಟ್ಟಿಲ್ಲ ಒಂದು ತಿಂಗಳಿಗೆ ಒಂದು ಸಾರಿ ಹತ್ತು ಲೀಟ್ರ್ ಗೋಕೃಪಾಮೃತ ಕೊಡ್ತೀನಿ ಬೇರೆ ಏನೂ ಕೊಟ್ಟಿಲ್ಲ ಮಟ್ಟೆ ಮಾತ್ರ ತುಂಬಿದ್ದೀನಿ ಈಗ ವೇಸ್ಟ್ ಮಟ್ಟೆ ಕೇಳೋರಿಲ್ದಂಗೆ ಆಗಿರೋದ್ರಿಂದ ಟ್ರೆಂಚ್ ಹೊಡೆದು ಮಟ್ಟೆ ತುಂಬಿಸಿದ್ದೀನಿ ಅದು ಗೊಬ್ಬರ ಅಂತ ನಾವು ಏನು ಹಾಕೊಡ್ತಾ ಇಲ್ಲ ಅದನ್ನ ಅದೊಂದು ವೇಸ್ಟನ್ನು ಜಾಗ ಜಾಗಿಲ್ಲ ಕೇಳೋರಿಲ್ದಂಗೆ ಆಯತೆ ಅಂತ ಹಾಕಿದ್ದೀವಿ ಅದು ಗೊಬ್ಬರ ಅಂತ ನಾವು ಅಂದ್ಕೊಂಡಿಲ್ಲ ಭೂಮಿಯ ಫಲವತ್ತತೆಯನ್ನು ಈ ಮೂವತ್ತು ವರ್ಷದಿಂದ ಏನು ಜಾಸ್ತಿ ಮಾಡಿದ್ದೀವಿ ಅದರ ಆಧಾರದ ಮೇಲೆ ಬೆಳೆ ಬರುತ್ತೆ ಅಂತ ಕಾಯ್ತೀವಿ ಮಟ್ಟೆ ಗೊಬ್ಬರ ಅಲ್ಲ ಅದು ನೀವು ಇದಕ್ಕೆ ನೀರು ಕೊಡದಲ್ಲೇ ಇದ್ರೂ ಬೇಸಿಗೆ ಬಾಳೆ ಒಣಗಿ ಹೋಗಲ್ಲ ನೀರನ್ನ ಹಿಡಿದಿಡುತ್ತೆ ಮಲ್ಚಿಂಗ್ ಆಗಿ ವರ್ಕ್ ಆಗುತ್ತೆ ನಿಧಾನಕ್ಕೆ ಇಡುತ್ತೆ ನಿಧಾನಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಪೋಷಕಾಂಶಗಳು ಕನ್ವರ್ಟ್ ಆಗುತ್ತೆ ಆಗದೇ ಇಲ್ಲ ಅಂತ ಅಲ್ಲ ಈಗ ಮೂವತ್ತು ವರ್ಷಗಳ ಸರ್ವಿಸ್ ಭೂಮಿ ಯಾವ ಮಟ್ಟಕ್ಕೆ ಬಂದೈತೆ ಅನ್ನೋದ್ರ ಉದಾಹರಣೆಯಾಗಿ ಅದನ್ನ ಬಳೆ ಇಟ್ಬಿಟ್ಟಿದೀನಿ ನೋಡಿ ಈ ಮರ ಇದೆ ನಾಲ್ಕು ತಲೆಮಾರಿಗೆ ಆಹಾರ ಒದಗಿಸೈತೆ ಇನ್ನೂ ನಾಲ್ಕು ತಲೆಮಾರಿಗೆ ಆಹಾರ ಒದಗಿಸುತ್ತೆ ಎಲ್ಲೂ ಏನು ಒಂಚೂರು ಡ್ಯಾಮೇಜ್ ಇಲ್ಲ ಇನ್ನೂರು ಮುನ್ನೂರು ವರ್ಷ ಒಂದು ಮರ ಆಹಾರ ಕೊಡುತ್ತೆ ಮನುಷ್ಯನಿಗೆ ಎಲ್ಲ ಜೀ ಮನಿ ಬರೀ ಮನುಷ್ಯನಿಗೆ ಅಲ್ಲ ಎಲ್ಲ ಜೀವಿಗಳಿಗೆ ಅಂತ ಆದರೆ ಅದರ ಸೊಪ್ಪೇನು ಸೌದೇನು ಅದರನ್ನು ಆಶ್ರಯಿಸಿರೋ ಅಂಥ ಪಕ್ಷಿಗಳೇನು ಕೀಟಗಳೇನು ಎಲ್ಲವಕ್ಕೂ ಅದು ಆಶ್ರಯ ಕೊಡುತ್ತೆ ಅಂತ ಆದರೆ ಒಂದು ಬೀಜ ಹಾಕಿದರೆ ಒಂದು ಬರೇ ನೂರಿಪ್ಪತ್ತಿನಿಂದಲೂ ಸಾವಿರ ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋಂಥ ಬಿಸ್ನೆಸ್ಸು ಈ ಪ್ರಪಂಚದಲ್ಲೇ ಯಾವುದೂ ಇಲ್ಲ ರೈತನಿಗೆ ಬಡತನ ಯಾಕೆ ಬಂದೈತೆ ಅಂದರೆ ಪ್ರಕೃತಿನಲ್ಲಿ ನಡಿಬೇಕಾದ ಎಲ್ಲವನ್ನೂ ನಾವು ಕಂಪ್ನಿಗಳಿಂದ ನಡೆಸ್ತೀವಿ ಅನ್ನೋವನ್ನ ಕಲ್ಪನೆ ಏನೈತೆ ಇದು ರೈತನನ್ನು ಅವನತಿಗೆ ತಿಳಿಯೈತಿ ಒಂದು ದೀರ್ಘಾವಧಿ ಮರದ ಬೀಜನ ಹಾಕಿದ್ರೆ ಒಂದು ಐದು ವರ್ಷಕ್ಕೆ ಬೆಳೆ ಪ್ರಾರಂಭ ಆದರೆ ಇನ್ನೂರು ಮುನ್ನೂರು ವರ್ಷ ಬೆಳೆ ಕೊಡೋ ಅಂಥ ಮರಗಳಿದೆ ಇಷ್ಟು ಸಂಪದ್ಭರಿತವಾದ ಕೃ ವೃತ್ತಿ ಇವತ್ತು ಪ್ರಪಂಚದಾದ್ಯಂತ ಯಾಕೆ ಅವಹೇಳನ ಕೀಡಾಗಿದೆ ಅಂತ ಅಂದರೆ ಈ ಕಂಪ್ನಿಗಳ ಹುನ್ನಾರದಿಂದಾಗಿ ಕಂಪ್ನಿಗಳ ಲಾಭದಿಂದಾಗಿ ಕಂಪನಿಯ ಜ್ಞಾನವನ್ನು ವಿಜ್ಞಾನದ ಹೆಸರಿನಲ್ಲಿ ರೈತರಿಗೆ ತಲೆ ತುಂಬಿರೋದ್ರಿಂದಾಗಿ ರೈತ ಬಡತನದಲ್ಲಿದ್ದಾನೆ ರೈತ ಅವನತಿಯಲ್ಲಿದ್ದಾನೆ ರೌತ್ ರೈತ ಗೌರವ ಇಲ್ಲದ ಬದುಕನ್ನು ನಡೆಸ್ತಾ ಇದ್ದಾನೆ ಇವತ್ತು ಕಳೆದ ಮೂವತ್ತೊಂದು ವರ್ಷದಿಂದ ಅದಕ್ಕೆ ಮುಂಚೆ ನಾವು ಬದುಕನ್ನು ಕಟ್ತಾ ಇದ್ವಿ ಪ್ರತಿ ವರ್ಷ ಮುಂಗಾರಲ್ಲಿ ನೀರು ಆಚೆಕೆ ಹೋಗುತ್ತೆ ಅಂತ ಈ ಮೂವತ್ತೊಂದು ವರ್ಷದಿಂದ ಒಂದು ಹನಿ ನೀರು ಆಚೆಕ್ ಹೋಗಿಲ್ಲ ಎಷ್ಟು ಮಳೆ ಬಿದ್ದರೂ ಇಲ್ಲೇ ಹಿಂಗತ್ತೆ ನೀರು ಕೂಡ ತುಂಬ ಕಡಿಮೆ ಸಾಕಾಗುತ್ತೆ ಭೂಮಿ ಒಣಗಲ್ಲ ಈಗ ಭೂಮಿನಲ್ಲಿ ಕಾರ್ಬನ್ ಜಾಸ್ತಿ ಆದರೆ ಭೂಮಿನಲ್ಲಿ ನೀರನ್ನು ಹಿಡಿದಿಟ್ಕೋಣ ಅಂತ ಗುಣ ಜಾಸ್ತಿ ಆಗುತ್ತೆ ನೀರನ್ನು ಹಿಂಗಸ ಅಂತ ಗುಣ ಕೂಡ ಜಾಸ್ತಿ ಆಗುತ್ತೆ ಹ್ಯೂಮಸ್ ಅನ್ನ ಪದ ಇತ್ತು ನಾವು ಓದಬೇಕಾದ್ರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಹ್ಯೂಮಸ್ ಅನ್ನ ಪದ ಇತ್ತು ಪ್ರೈಮರಿ ಸ್ಕೂಲ್ ಸ್ಕೂಲಲ್ಲಿ ಇವತ್ತು ಅದು ಕೂಡ ಇಲ್ಲ ಕಂಪ್ನಿಗಳು ಏನೇನನ್ನ ಬಳಕೆ ಮಾಡೋದಕ್ಕೆ ಬರಡಾಗಬೇಕು ಭೂಮಿ ಅದನ್ನು ಹೇಳ್ತಾ ಬಂದವ್ರೆ ನಾವು ಅದೊಂದು ಪಾಲ್ಸಕ್ ಹೋಗಿ ಬರಡಾಗಿದೀವಿ ಇದು ಇಪ್ಪತ್ತು ವರ್ಷದ ಬಾಳೆ ಇಪ್ಪತ್ತು ವರ್ಷದಿಂದ ಒಂದು ಬಾಳೆ ಗಿಡ ನಿರಂತರ ಆದಾಯ ಕೊಡುತ್ತೆ ಅಂತಂದ್ರೆ ಬಡತನ ಯಾಕ್ರಿ ಬರುತ್ತೆ ರಾಸಾಯನಿಕ ಕೃಷಿನಲ್ಲಿ ನೀವು ಮೂರು ಮೂರು ಗೊನೆ ಒಯ್ಯೋದ್ರೊಳಗೆ ಬಾಳೆ ಕಿತ್ತಾಕ್ಬೇಕು ಬಾಳೆ ಬರೋಲ್ಲ ಒಂದ್ ವರ್ಷಕ್ಕೆ ಮೂರಿಂದ ನಾಲ್ಕು ಕೊನೆ ಬರುತ್ತೆ ಇಪ್ಪತ್ತು ವರ್ಷದಿಂದ ಬಾಳೆ ಐತೆ ಅಂದ್ರೆ ಬಡತನ ಯಾಕ್ರಿ ಬರುತ್ತೆ ಕಂಪ್ನಿಗಳ ಮಾತು ಕೇಳಿ ಕೃಷಿ ಮಾಡೋಕೆ ಹೋಗಿ ನಾವು ಲಾಸಲ್ಲಿ ಇದ್ದೀವಿ ನಮ್ಮ ತಿಳುವಳಿಕೆ ಏನಾಯ್ತು ನಮ್ಮ ಅನುಭವ ಏನಾಯ್ತು ನೂರಾರು ವರ್ಷದಿಂದ ಈ ಮಣ್ಣಲ್ಲಿ ಇದೀವಲ್ಲ ಈ ಮಣ್ಣಿನ ಗುಣ ಎಂದು ಮಣ್ಣು ಮುಟ್ಟದ ಹೋಗ್ತಿವಲ್ಲ ನಮ್ಮ ತಿಳುವಳಿಕೆ ಏನಾಯ್ತು ಎಷ್ಟೇ ಮಳೆ ಬೀಳ್ರಿ ರೀ ತಿರ್ಗಾಡ ದಾರಿ ಬಿಟ್ಟು ಇನ್ನೆಲ್ಲೂ ನೀರು ಮಣ್ಣು ಮುಟ್ ನೀರು ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ಎಷ್ಟೇ ಮಳೆ ಬೀಳಲಿ ಒಂದು ಗಂಟೆನೂ ಕೂಡ ಅಷ್ಟು ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಯಾಕೆ ಅಂತ ಅಂದ್ರೆ ನೀರನ್ನ ಭೂಮಿ ಅಬ್ಸರ್ವ್ ಮಾಡ್ಕೊಳತ್ತೆ ಭೂಮಿ ಆಳಕ್ ಕಳಿಸುತ್ತೆ ನಾವು ಬೇಸಾಯ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಲೇಯರ್ ಸೃಷ್ಟಿ ಆಗುತ್ತೆ ಮೇಲ್ಗಡೆನಲ್ಲಿ ನಾವು ಬೇಸಾಯ ಮಾಡಿದ ಮಣ್ಣು ಮಾತ್ರ ಮೃದುವಾಗಿ ಕಾಣಿಸುತ್ತೆ ಅಲ್ಲಿಂದ ಕೆಳಗಡೆ ಒಂದು ಲೇಯರ್ ಇರುತ್ತೆ ಆ ಬೇರ್ ಕೆಳಕೋಕ್ ಕೂಡ ಅವಕಾಶ ಇಲ್ಲ ನೀರು ಕೂಡ ಕೆಳಕೋಕೆಕ್ ಅವಕಾಶ ಇಲ್ಲ ಅವಾಗ ನೀರ್ ಏನ್ ಜಾಸ್ತಿ ಆಗುತ್ತೆ ನೀರು ಬೇರ್ಗಳು ಕೊಳತು ನೀರ್ ಹೆಚ್ಚಾಗಿ ಗಿಡಗಳು ಹೋಗುತ್ತೆ ಈ ಕಳೆದ ಎರಡು ವರ್ಷದಿಂದ ಸಿಕ್ಕಾಬಟ್ಟೆ ಮಳೆಗಾಲ ಆಯ್ತು ತುಂಬಾ ಜನದ ಮೆಣಸು ನಂಬಾಗದಲ್ಲಿ ಕೂಡ ಹಾಳಾಗೋಯ್ತು ನಮ್ಮದ್ರಲ್ಲಿ ಬೆಳೆ ಹೋಯ್ತು ನನಗೇನು ಫೇ ಆಗಿಲ್ಲ ಅಂತ ಹೇಳ್ತಿಲ್ಲ ಒಂದೇ ಒಂದು ಗಿಡ ಒಣಗೋಗಿಲ್ಲ ನನ್ನಲ್ಲಿ ಬೆಳೆ ಹೋಯ್ತು ಬೆಳೆ ಬಿದ್ದೋಯ್ತು ಬೇರೆ ಯಾರೋ ಗಿಡಗಳು ಸಮೇತ ನಿರ್ನಾಮ ಆಗೋದು ಯಾವುದೇ ಬೆಳೆಗಳು ಹೆಚ್ಚು ಪ್ರಕೃತಿಯನ್ನು ಅವಲಂಬಿಸಿದೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಷ್ಟೇ ನಾವು ಗೊಬ್ಬರ ಕೊಟ್ಟಿದ್ದಕ್ಕೆ ಚೆನ್ನಾಗಾತು ನಾವು ಮಣ್ಣು ಕೊಟ್ಟಿದ್ದಕ್ಕೆ ಚೆನ್ನಾಗಾತು ನಾವು ನೀರು ಹೊಡೆದಿದ್ದಕ್ಕೆ ಚೆನ್ನಾಗಿ ಈ ಥರದಲ್ಲಿ ನಾವು ಯೋಚನೆ ಮಾಡ್ತಿದ್ದೀವಿ ನಾವು ಮಾಡಿದ್ಬಿಟ್ರೆ ಬಿಟ್ಟರೆ ಪ್ರಕೃತಿಯನ್ನು ಹೆಚ್ಚು ಅನುಸರಿಸುತ್ತೆ ಅನ್ನೋ ಕಲ್ಪನೆ ಕೂಡ ನಮಗಿಲ್ಲ